ಹಾಯ್ ಗೈಸ್, ನಮಸ್ಕಾರ. ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಗೈಸ್, ಮೊದಲೆಲ್ಲ ಬಳ್ಳಾರಿ ಅಂದ್ರೆ ಹಂಪಿ, ಹಂಪಿ ಅಂದ್ರೆ ಬಳ್ಳಾರಿ ಅನ್ನೋ ತರ ಇತ್ತು. ಬಳ್ಳಾರಿ ಜಿಲ್ಲೆಗೆ ಕಿರೀಟದಂತಿತ್ತು ನಮ್ಮ ಹಂಪಿ. ಆದರೆ ಅಖಂಡ ಬಳ್ಳಾರಿ ಜಿಲ್ಲೆ ಇಬ್ಭಾಗವಾದ ನಂತರ ಬಳ್ಳಾರಿ ಜಿಲ್ಲೆಯಲ್ಲಿದ್ದ ಹಂಪಿಯು ವಿಜಯನಗರ ಜಿಲ್ಲೆಗೆ ಹಂಪಿ ಸೇರುತ್ತದೆ. ಹಾಗಾದ್ರೆ ಬಳ್ಳಾರಿಯಲ್ಲಿ ಹೇಳಿಕೊಳ್ಳುವಂತಹ ಸ್ಥಳಗಳ್ಯಾವು ಇಲ್ವಾ, ಹಂಪಿಯನ್ನು ಬಿಟ್ಟು ಬಳ್ಳಾರಿ ಜಿಲ್ಲೆಯಲ್ಲಿದ್ದ ಇನ್ನೂ ವಿಶೇಷತೆಗಳೇನು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲನೆಯದ್ದು ಸಂಡೂರಿನ ಬೆಟ್ಟವೊಂದರಲ್ಲಿರುವ ಶ್ರೀ ಕುಮಾರಸ್ವಾಮಿಯ ದೇವಸ್ಥಾನ. ಅದಾದ ನಂತರ ಬಳ್ಳಾರಿ ನಗರದ ಕೋಟೆ ಭಾಗದಲ್ಲಿರುವ ಶ್ರೀ ಕೋಟೆ ಮಲ್ಲೇಶ್ವರ ಸ್ವಾಮಿಯ ದೇವಾಲಯ. ಅದಾದ ನಂತರ ನಗರದ ಹೃದಯ ಭಾಗದಲ್ಲಿರುವ ಶ್ರೀ ಕನಕದುರ್ಗಾ ದೇವಿಯ ದೇವಸ್ಥಾನ ಹಾಗೂ ಕುರುಗೋಡಿನ ಶ್ರೀ ದೊಡ್ಡಬಸವೇಶ್ವರ ದೇವಸ್ಥಾನ. ಈ ದೇವಾಲಯಗಳು ಬಳ್ಳಾರಿ ಜಿಲ್ಲೆಯ ಹೆಸರಾಂತ ಮತ್ತು ಬೃಹದಾದ ಇತಿಹಾಸವನ್ನು ಹೊಂದಿರುವ ದೇವಸ್ಥಾನಗಳಾಗಿವೆ. ಎರಡನೆಯದ್ದಾಗಿ ಕೇಂದ್ರ ಕಾರಾಗೃಹ ಅಂದ್ರೆ ಬಳ್ಳಾರಿ ಸೆಂಟ್ರಲ್ ಜೈಲ್. ಒಂದಾನೊಂದು ಕಾಲದಲ್ಲಿ ಈ ಜೈಲಿಂದ ಬಳ್ಳಾರಿಗೆ ಒಂದು ಮಹತ್ತರವಾದ ಹೆಸರು ಬಂದಿತ್ತು. ಹಾಗೂ ಅಷ್ಟೇ ಸುಭದ್ರವಾದ ಸರ್ಪಗಾವಲಿನ ಜೈಲು ಇದಾಗಿದೆ. ಆದ್ದರಿಂದ ಈ ಜೈಲಿಗೆ ಹೋದ ನಂತರ ಮತ್ತೆ ಕೈದಿ ತಪ್ಪಿಸ್ಕೊಂಡು ಬರೋಕೆ ಸಾಧ್ಯ ಇಲ್ಲ ಅಂತ ಹಲವಾರು ಜನ ಹಲವಾರು ಕಡೆ ಹೇಳೋದನ್ನ ನೀವು ಕೇಳಿರ್ತೀರ. ಇದನ್ನು ಬ್ರಿಟಿಷರು 1884 ಅವರ ವಿರುದ್ಧ ಹಾಗೂ ಸ್ವಾತಂತ್ರ್ಯ ಕೋರಿ ಬಂದವರನ್ನು ಇಲ್ಲಿ ಬಂಧಿಸಲು ನಿರ್ಮಿಸಿದ ಜೈಲು ಇದಾಗಿದ್ದು, ಕರ್ನಾಟಕ ರಾಜ್ಯದಲ್ಲಿಯೇ ಈ ನಮ್ಮ ಬಳ್ಳಾರಿ ಸೆಂಟ್ರಲ್ ಜೈಲ್ 3ನೇ ಅತಿ ದೊಡ್ಡ ಸೆಂಟ್ರಲ್ ಜೈಲ್ ಇದಾಗಿದೆ. ಮೂರನೆಯದ್ದು, ಇಡೀ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಿಮಾನ ಸಂಪರ್ಕ ಹೊಂದಿದ ಏಕೈಕ ಜಿಲ್ಲೆ ನಮ್ಮ ಬಳ್ಳಾರಿಯಾಗಿದ್ದು, ಇಲ್ಲಿರುವ ವಿಮಾನ ನಿಲ್ದಾಣವು ಕರ್ನಾಟಕದಲ್ಲಿಯೇ ಅತ್ಯಂತ ಹಳೆಯ ವಿಮಾನ ನಿಲ್ದಾಣವೆಂದು ಹೆಸರು ಪಡೆದಿದೆ. ನಾಲ್ಕನೆಯದ್ದು, ಬಳ್ಳಾರಿ ನಗರ ಭಾಗದ ಏಕಶಿಲಾ ಬೆಟ್ಟದ ಮೇಲಿರುವ ಕಲ್ಲಿನ ಕೋಟೆ. ಈ ಕೋಟೆಯನ್ನು ವಿಜಯನಗರ ಸಾಮ್ರಾಜ್ಯ ಆಡಳಿತದ ವೇಳೆ ಪಾಳೆಗಾರರಿಗೆ ಕಾವಲು ಕಾಯಲು ಅಂದಿನ ರಾಜರು ನಿರ್ಮಿಸಿದ ಕೋಟೆಯಾಗಿತ್ತು. ಐದನೆಯದ್ದು, ನಮ್ಮ ಬಳ್ಳಾರಿಯು ಮತ್ತೊಂದು ವಿಚಾರಕ್ಕೆ ಭಾರತ ಮಾತ್ರವಲ್ಲದೆ ಇಡೀ ಪ್ರಪಂಚಕ್ಕೆ ಹಲವಾರು ವರ್ಷಗಳ ಹಿಂದೆ ಸಖತ್ ಸುದ್ದಿಯಾಗಿತ್ತು. ಅದು ಯಾವುದು ಅಂದ್ರೆ ಗಣಿ ವಿಚಾರದಲ್ಲಿ. ಈ ಗಣಿಗೂ ಸಹ ಒಂದು ದಂತಕಥೆ ಇದೆ. ಅದೇನಪ್ಪ ಅಂದ್ರೆ, ರಾಮಾಯಣದಲ್ಲಿ ಬರುವ ಒಂದು ಸಣ್ಣ ಉಪಕಥೆಯನ್ನು ಇಲ್ಲಿನ ಜನರು ಈ ಗಣಿಯ ಬಗ್ಗೆ ಹೇಳುತ್ತಾರೆ. ಲಕ್ಷ್ಮಣನು ಪ್ರಜ್ಞೆ ತಪ್ಪಿ ಬಿದ್ದಾಗ ವೇದ ವೈದ್ಯರೊಬ್ಬರು ಶ್ರೀರಾಮಚಂದ್ರನಿಗೆ, ದೂರದ ಬೆಟ್ಟವೊಂದರಲ್ಲಿ ಸಂಜೀವಿನಿ ಎನ್ನುವಂತಹ ಒಂದು ಗಿಡಮೂಲಿಕೆ ಇದೆ, ಅದರಿಂದ ಮಾತ್ರ ನಾವು ಲಕ್ಷ್ಮಣನನ್ನು ಮತ್ತೆ ಬದುಕಿಸಲು ಸಾಧ್ಯ ಎಂದು ಹೇಳಿದಾಗ, ಶ್ರೀರಾಮಚಂದ್ರರು ಅದನ್ನು ಹನುಮನಿಗೆ ತಿಳಿ ಹೇಳಿ ಆ ಸಂಜೀವಿನಿ ಗಿಡಮೂಲಿಕೆಯನ್ನು ತರಲು ಹೇಳುತ್ತಾರೆ. ಹನುಮಂತನು ಆ ಸಂಜೀವಿನಿ ಗಿಡಮೂಲಿಕೆಯನ್ನು ತರಲು ಹೋಗುತ್ತಾನೆ. ಆದರೆ ಆ ಬೆಟ್ಟದ ಹತ್ತಿರ ಹೋದಾಗ ಅಲ್ಲಿ ಸಂಜೀವಿನಿ ಗಿಡಮೂಲಿಕೆ ಯಾವುದೆಂದು ತಿಳಿಯದಿದ್ದಾಗ ಹನುಮಂತನು ಆ ಇಡೀ ಸಂಜೀವಿನಿ ಬೆಟ್ಟವನ್ನೇ ಹೊತ್ತು ತರುತ್ತಾನೆ. ಹೊತ್ತು ಒಯ್ತಿರ್ಬೇಕಾದ್ರೆ ಆ ಬೆಟ್ಟದಿಂದ ಕಳಚಿ ಬಿದ್ದಂತಹ ಮಣ್ಣೆ ಇಂದು ಬಳ್ಳಾರಿಯ ಹಾಗೂ ಸಂಡೂರಿನ ಸುತ್ತಮುತ್ತ ಇರುವಂತಹ ಬೆಟ್ಟಗಳು. ಆ ಬೆಟ್ಟಗಳಲ್ಲಿಯೇ ಇಂದು ಗಣಿಗಾರಿಕೆ ನಡೆಯುತ್ತಿದೆ ಎಂದು ಇಲ್ಲಿನ ಸ್ಥಳೀಯರು ಕೆಲವೊಂದು ದಂತಕಥೆಗಳ ಮೂಲಕ ಇದನ್ನು ಹೇಳುತ್ತಾರೆ. ಆದರೆ ವಿಷಯ ಇದಲ್ಲ. ಇಡೀ ಭಾರತದಲ್ಲಿ ಉತ್ಪಾದನೆಯಾಗುವ 100% ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆಯಲ್ಲಿ ನಮ್ಮ ಬಳ್ಳಾರಿಯಲ್ಲಿ 25%ನಷ್ಟು ಕಬ್ಬಿಣ ಮತ್ತು ಉಕ್ಕಿನ ಉತ್ಪಾದನೆಗಳನ್ನು ಇಲ್ಲಿ ಉತ್ಪಾದಿಸಲಾಗುತ್ತದೆ. ಸಂಡೂರಿನ ತೋರಣಗಲ್ಲು ಹಾಗೂ ಕುಡುತನಿ ಮತ್ತಿತರ ಸುತ್ತಮುತ್ತಲಿನ ಭಾಗಗಳಲ್ಲಿ ಅತಿ ಹೆಚ್ಚಾಗಿ ಕಬ್ಬಿಣ ಮತ್ತು ಮ್ಯಾಂಗನೀಸ್ ಅದರಿನ ಗಣಿಗಾರಿಕೆ ನಡೆಯುತ್ತಿದೆ. ಆದ್ದರಿಂದ ಜಿಂದಾಲ್ ಹಾಗೂ ಮತ್ತಿತರ ಕಂಪನಿಗಳು ಇಲ್ಲಿ ಬೇರೂರಿದ್ದು ಇಲ್ಲಿ ಸಿಮೆಂಟ್, ಕಬ್ಬಿಣ ಹಾಗೂ ಉಕ್ಕನ್ನು ತಯಾರಿಸಿ ದೇಶ ಹಾಗೂ ವಿದೇಶಗಳಿಗೆ ರಫ್ತು ಮಾಡಲಾಗುತ್ತದೆ. ಆರನೆಯದ್ದು, ಬಳ್ಳಾರಿಯ ಕೊಡಗು ಎಂದೇ ಹೆಸರುವಾಸಿಯಾಗಿರುವ ಸಂಡೂರು. ಇದು ಬಳ್ಳಾರಿಯಲ್ಲಿ ನೋಡಲೇಬೇಕಾದ ಮತ್ತೊಂದು ಅದ್ಭುತ ಸ್ಥಳವಾಗಿದೆ. ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಗಾಂಧೀಜಿಯವರು ಬಳ್ಳಾರಿಗೆ ಬಂದಾಗ ಸಂಡೂರಿಗೆ ಹೋಗಿರುತ್ತಾರೆ. ಆಗ ಅವರು ಸಂಡೂರಿನ ಅದ್ಭುತ ನೇಸರವನ್ನು ನೋಡಿ ಸಿ ಸಂಡೂರಿನ ಸೆಪ್ಟೆಂಬರ್ ಅನ್ನುವಂತಹ ಒಂದು ವಾಕ್ಯವನ್ನು ಸಹ ಹೇಳ್ತಾರೆ. ಹೇಳಿ ಕೇಳಿ ನಮ್ಮ ಬಳ್ಳಾರಿ ಬಿಸಿಲಿನ ನಾಡು. ಆದ ಕಾರಣ ಸಂಡೂರಿನ ಸುತ್ತಮುತ್ತಲಿರುವ ಅದ್ಭುತ ನೇಸರವನ್ನು ನೋಡಲು ಮಳೆಗಾಲದಲ್ಲಿ ಮಾತ್ರ ನೋಡೋಕೆ ಸಾಧ್ಯ. ಆದ್ದರಿಂದ ಗಾಂಧೀಜಿಯವರು ಈ ಮಾತನ್ನ ಅಂದಿನ ಸಮಯದಲ್ಲಿ ಹೇಳಿರ್ತಾರೆ.
ಅದಾದ ನಂತರ ಸಂಡೂರಿನ ನಾರಿ ಹಳ್ಳವು ನೋಡಲೇಬೇಕಾದ ಮತ್ತೊಂದು ಆಕರ್ಷಣೀಯ ಸ್ಥಳವಾಗಿದೆ. ಕನ್ನಡದ ಹೆಸರಾಂತ ನೀನೇ ಸಾಕಿದ ಗಿಣಿ ಎನ್ನುವಂತಹ ಆಡಿರುವ ಮಾನಸ ಸರೋವರವನ್ನು ಸಹ ನಮ್ಮ ಬಳ್ಳಾರಿಯ ಸಂಡೂರು ಹಾಗೂ ನಾರಿ ಹಳ್ಳ ಸುತ್ತಮುತ್ತಲಿನ ಜಾಗಗಳಲ್ಲಿ ಶೂಟ್ ಮಾಡಲಾಗಿದೆ. ಏಳನೆಯದ್ದು ಸಂಗನಕಲ್ಲು ಗ್ರಾಮ. ಇದು ಬಳ್ಳಾರಿ ನಗರದಿಂದ 5 ಕಿಲೋಮೀಟರ್ ದೂರದಲ್ಲಿದ್ದು ಇಲ್ಲಿನ ಕಲ್ಲಿನ ಬೆಟ್ಟವೊಂದರಲ್ಲಿ ಹಳೆಯ ಶಿಲಾಯುಗದ ಲಿಪಿಗಳು ಹಾಗೂ ಚಿತ್ರಗಳು ಪಳೆಯುಳಿಕೆಗಳು ಸಹ ದೊರೆತಿದ್ದು ಈ ಗ್ರಾಮವನ್ನು ಪುರಾತತ್ವ ಇಲಾಖೆಯು ಶಿಲಾಯುಗದ ಗ್ರಾಮವೆಂದು ನಾಮಕರಣ ಮಾಡಿದ್ದಾರೆ. ಈಗಲೂ ನೀವೇನಾದರೂ ಈ ಗ್ರಾಮಕ್ಕೆ ಹೋದರೆ ಆ ಲಿಪಿಗಳನ್ನು ಮತ್ತು ಆ ಲಿಪಿಗಳ ಚಿತ್ರಗಳನ್ನು ನೀವು ಇಂದಿಗೂ ಸಹ ಆ ಕಲ್ಲಿನ ಗೋಡೆಗಳ ಮೇಲೆ ನೋಡಬಹುದಾಗಿದೆ. ಎಂಟನೆಯದ್ದು ಬಳ್ಳಾರಿಯಿಂದ 20 ಕಿಲೋಮೀಟರ್ ದೂರದಲ್ಲಿರುವ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರ. ಇದು ಕುಡುತಿನಿ ಗ್ರಾಮದ ಹತ್ತಿರವಿದ್ದು ಇದು ಇಡೀ ಕರ್ನಾಟಕದಲ್ಲಿಯೇ ಎರಡನೇ ಅತಿ ದೊಡ್ಡ ಶಾಖೋತ್ಪನ್ನ ವಿದ್ಯುತ್ ಕೇಂದ್ರವಾಗಿದ್ದು ಇಲ್ಲಿ ವಿದ್ಯುತ್ ತಯಾರಿಸಲು ಕಲ್ಲಿದ್ದಲನ್ನು ಬಳಸುತ್ತಾರೆ. ಅದರಿಂದ ಬಂದಂತಹ ಬೂದಿಯನ್ನು ಹಲವಾರು ಸಿಮೆಂಟ್ ಕಂಪನಿಗಳಿಗೆ ಸಿಮೆಂಟ್ ತಯಾರಿಸಲು ಸಹ ಉಪಯೋಗ ಮಾಡುತ್ತಾರೆ. ಒಂಬತ್ತನೆಯದ್ದು ಬಳ್ಳಾರಿಯ ಅಧಿದೇವತೆ ಕನಕ ದುರ್ಗಾ ದೇವಿ ಸಿಡಿಬಂಡಿ ರಥೋತ್ಸವ. ಇದು ಇಡೀ ಕರ್ನಾಟಕದಲ್ಲಿಯೇ ಅತಿ ವಿಶಿಷ್ಟವಾದ ಒಂದು ರಥೋತ್ಸವವಾಗಿದ್ದು ಎತ್ತಿನ ಬಂಡಿಗೆ ಉದ್ದನೆಯ ಕೋಲೊಂದನ್ನು ಕಟ್ಟಿ ಅದಕ್ಕೆ ಮಹಿಷಾಸುರನ ಪ್ರತಿರೂಪವನ್ನು ಕಟ್ಟಿ ಮೆರವಣಿಗೆ ಮಾಡಲಾಗುತ್ತದೆ. ಇದನ್ನು ಹೇಳೋದಕ್ಕಿಂತ ನೋಡೋದೇ ಒಂದು ಖುಷಿ. ನೀವೇನಾದರೂ ನೆಕ್ಸ್ಟ್ ಟೈಮು ನಮ್ಮ ಬಳ್ಳಾರಿಗೆ ಬಂದರೆ ಖಂಡಿತ ಈ ಸಿಡಿಬಂಡಿ ರಥೋತ್ಸವನ ಒನ್ ಟೈಮ್ ನೋಡಿ. ಹತ್ತನೆಯದ್ದು ಬಳ್ಳಾರಿಯ ಈ ಎರಡು ಫೇಮಸ್ ತಿನಿಸುಗಳು. ಮೊದಲನೆಯದ್ದು ಇಲ್ಲಿ ತಯಾರಿಸಲಾಗುವ ಸೈಕಲ್ ಕೋವಾ. ಇದನ್ನು ಅತ್ಯಂತ ಸಾಂಪ್ರದಾಯಿಕವಾಗಿ ತಯಾರಿಸುತ್ತಿದ್ದು ಅತ್ಯಂತ ರುಚಿಕರವಾಗಿಯೂ ಇರುತ್ತದೆ. ಇದನ್ನು ಸವಿಯಲು ಹಲವಾರು ಜಿಲ್ಲೆಗಳಿಂದ ಜನರು ಸಹ ಇಲ್ಲಿಗೆ ಬರುತ್ತಾ ಇರುತ್ತಾರೆ. ಮತ್ತೊಂದು ಇಲ್ಲಿನ ವಿಶೇಷ ಏನಪ್ಪ ಅಂತಂದ್ರೆ ಮಂಡಕ್ಕಿ ಒಗ್ಗರಣೆ ಮತ್ತು ಮಿರ್ಚಿ. ಇದು ಇಡೀ ಕರ್ನಾಟಕದಲ್ಲಿಯೇ ಪ್ರಸಿದ್ಧವಾಗಿದ್ದು ಹಾಗೂ ಇದು ಅತ್ಯಂತ ರುಚಿಕರವಾಗಿರುತ್ತದೆ. ಇದು ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಗುವಂತಹ ಒಂದು ತಿನಿಸಾಗಿದ್ದು ಆದರೆ ನಮ್ಮ ಬಳ್ಳಾರಿ ಈ ತಿನಿಸಿಗೆ ಹೆಸರುವಾಸಿಯಾಗಿದೆ. ಸೊ ಗಾಯ್ಸ್, ಇದಾಗಿತ್ತು ಬಳ್ಳಾರಿಯಲ್ಲಿ ನೋಡಬಹುದಾದ ಸ್ಥಳಗಳ ಬಗ್ಗೆ ಮಾಹಿತಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ನಮ್ಮ ವಿಡಿಯೋ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.